Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನಂದ್ರೆ PWD ಇದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಯಾರ್ಯಾರು ಇನ್ನೂ ನೋಡ್ಕೊಂಡಿಲ್ಲ ಸೊ ದಯವಿಟ್ಟು ಹೋಗಿ ಒಂದ್ಸಲ ನೋಡ್ಕೊಳ್ಳಿ. ಸೊ ಅದರ ಇನ್ಫಾರ್ಮೇಶನ್ ಕೊಡೋಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ನಿಮಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ನೀವು KPSC ವೆಬ್ಸೈಟ್ ಅಲ್ಲಿ ಹೋಗಿ ನೋಡಬಹುದು. ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ದ ಸಿವಿಲ್ PWD ಪಬ್ಲಿಷ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಫೈನಲ್ ಕಟ್ ಆಫ್ ರಿಲೀಸ್ ಮಾಡಿದ್ದಾರೆ. ಸೊ ಎರಡೂನು ನಾ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಲಿಸ್ಟ್ ಓಪನ್ ಮಾಡಿದಾಗ ನೋಡಿ, ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಈ ಲಿಸ್ಟಲ್ಲಿ ನೋಡಿ 7 ದಿನ ಕಾಲಾವಕಾಶ ನೀಡಲಾಗಿತ್ತು ಅಂತ ಹೇಳ್ತಾ ಇರೋದು. ಸೊ ಈ ನಿಗದಿಯಾದೊಳಗೆ ಸದರಿ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಅಭ್ಯರ್ಥಿಗಳ ಸ್ವೀಕೃತವಾದ ಆಕ್ಷೇಪಗಳನ್ನು ಪರಿಶೀಲಿಸಿ ಆಯ್ತಾ. ಪರಿಶೀಲಿಸಿದರೆ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ. ಸೊ ಇವಾಗ ಏನಂತಂದರೆ ಇಲ್ಲಿ ಚೇಂಜಸ್ ಆಗಿದೆ. ಸೊ ಯಾರ್ಯಾರು ಇವಾಗ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಸೊ ಅವ್ರು ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಕಂಗ್ರ್ಯಾಚುಲೇಷನ್. ಸೊ ಯಾರ್ಯಾರ್ದು ಫೈನಲ್ ಸೆಲೆಕ್ಷನ್ ಆಗಿದೆ ಎಲ್ಲರಿಗೆ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್. ಸೊ ದಯವಿಟ್ಟು ಏನಂತಂದರೆ ನೀವು ಯಾರು ನಮ್ಮ ಚಾನಲಿಂದ ಸೆಲೆಕ್ಟ್ ಆಗಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರಿನಾ? ಸೊ ದಟ್ ನಿಮ್ಮ ಫೈನಲ್ ಸೆಲೆಕ್ಷನ್ನು ಏನಂತಂದರೆ ಕನ್ಸಿಡರ್ ಆಗಿಬಿಡುತ್ತೆ ಇವಾಗ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ಏನಿಲ್ಲ ಅದು ನಿಮಗೆ ಮೇಲ್ ಥ್ರೋ ಏನಂತಂದರೆ KPSC ಅವರು ಮಾಡ್ತಾರೆ. ಸೊ ದಟ್ ಅದರ ಮುಂದೆದು ಏನು ಸ್ಟೆಪ್ಸ್ ಇದೆ ಅದು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಈಗ ಇದರಲ್ಲಿ ತುಂಬ ಜನ ಕ್ವಶನ್ಸ್ ಬರುತ್ತೆ ಏನಂತಂದರೆ JE ಬಿಟ್ಟಿರೋರು AE ಬಂದಿರೋರು. ಸೊ ಅದನ್ನು ನಾವು JE ಲಿಸ್ಟಲ್ಲಿ ನೋಡಬೇಕಾಗುತ್ತೆ, ಇಲ್ಲಿ ಗೊತ್ತಾಗೋದಿಲ್ಲ. ಸೊ ಈಗ ಫೈನಲ್ ಕಟ್ ಆಫ್ನ ಬಂದಾಗ ನೀವು ನೋಡ್ಬೋದು ಫೈನಲ್ ಕಟ್ ಆಫು ಆಯಿತಾ. ಫೈನಲ್ ಕಟ್ ಆಫು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಜಸ್ಟ್ ಅದು ಲಿಸ್ಟ್ ಬಿಟ್ಟಿದ್ದಾರೆ. ಸೊ ದಟ್ ನಾನು ಆಲ್ರೆಡಿ ಲಿಸ್ಟ್ ಬೇರೆ ಕಡೆ ಮಾಡಿದ್ದೀನಿ. ಸೊ ಇದ್ರದ್ದು ಒಂದು ಸಮರೈಸ್ ವೇಯಲ್ಲಿ ನಾನು ತೆಕ್ಕೊಟ್ಟಿದ್ದೀನಿ. ಸೊ ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ, ಸರಿನಾ? ಸೊ ಕಟ್ ಆಫ್ ಬಗ್ಗೆ ನಾನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಟ್ ಆಫ್ ಇದು ನಾನು ಮಾಡಿರೋದು 1:1 ಕಟ್ ಆಫ್ 2021ರಲ್ಲಿ. ಸೊ ಇದು ನಾನು ಹೇಳಿರೋದು ಇಷ್ಟು ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ದಟ್ ಆ್ಯಕ್ಚುಯಲ್ ಕಟ್ ಆಫ್ ಎಷ್ಟು ಬಂದಿದೆ ನೋಡೋಣ. ಸೊ GMದು 240 ಬಂದಿದೆ, GM PH 164, GM Women 200, GM Rural 234, GM Kannada Medium 233, Category 1 225, Category 1 Women ಆಯಿತಾ, Women Candidate 184, Category 1 Rural 217, Category 1 Kannada Medium 233 ನೋಡಿ. ಸೊ 233 ಇಸ್ ಅ ವೆರಿ ಬಿಗ್ ಏನಂತಂದರೆ ಒಂದು ಕಟ್ ಆಫ್ ಹೋಗಿದೆ ಯಾವುದು ಕನ್ನಡ ಮೀಡಿಯಮಲ್ಲಿ. ಆಮೇಲೆ 2A ನೋಡಿ 219 ಬಂದಿದೆ, ಆಮೇಲೆ 2A Rural 215, ಆಮೇಲೆ 2A Women 178. ವುಮೆನ್ ಕಟ್ ಆಫ್ ಸ್ವಲ್ಪ ಕಮ್ಮಿನೇ ಹೋಗಿದೆ ನೋಡಿ. PH ಕಟ್ ಆಫು 136 ಇದೆ, 2Bದು 210 ಇದೆ, ಆಮೇಲೆ 2B Women 158, 2B Rural 206 ನೋಡಿ. ರೂರಲ್ ಏರಿಯಾಸ್ ಯಾರ್ಯಾರು ಅಪ್ಲೈ ಮಾಡಿದ್ರೆ ರೂರಲ್ ಅಂತ ಅಲ್ಲಿ ಕಟ್ ಆಫ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅಲ್ಲಿ ಕಾಂಪಿಟೇಷನು ತುಂಬ ಜಾಸ್ತಿ ಇದೆ, ತುಂಬ ಜನ ಅಲ್ಲಿಂದನೇ ಅಪ್ಲೈ ಮಾಡ್ತಾರೆ ಯಾಕೆಂದರೆ ಅವ್ರ ಹತ್ರ ಇರುತ್ತೆ. ಕನ್ನಡ ಮೀಡಿಯಮು ಜಾಸ್ತಿ ಇದೆ ಕಟ್ ಆಫು 233 ಆಯಿತಾ, 233.5 ಇದೆ. ಸೊ ನೋಡಿ GMA 240 ಇದೆ, ಬಟ್ ಕನ್ನಡ ಮೀಡಿಯಮೇ 233 ಹೋಗಿದೆ. ಇಲ್ಲೂ ನೋಡ್ಬೋದು ನೀವು ಕನ್ನಡ ಮೀಡಿಯಮ್ 233 ಇದೆ. ಸೊ ಕನ್ನಡ ಮೀಡಿಯಮ್ ಕಟ್ ಆಫು ಜಾಸ್ತಿ ಹೋಗ್ತಾ ಇದೆ. ಡನ್. 3Aದು 234 ಇದೆ ನೋಡಿ. ಆಲ್ಮೋಸ್ಟ್ ಅದರ ಸನಿನೇ ಹತ್ರನೇ ಇದೆ ಎಲ್ಲ. GMದು ಹತ್ರನೇ ಕಟ್ ಆಫ್ ಇದೆ, ನೀವು ನೋಡ್ಕೋಬೋದು, ಗೊತ್ತಾಯ್ತಾ? ಆಮೇಲೆ 3Aದು 234, 3A Rural 230, 3A Women 191 ಆಯಿತಾ, ಸ್ವಲ್ಪ ಕಟ್ ಆಫ್ ಜಾಸ್ತಿನೇ ಬಂದಿದೆ. 3A Kannada Medium 239 ಆಯಿತಾ ನೋಡಿ. 3A Kannada Mediumu 239 ಅಂದರೆ ಆಲ್ಮೋಸ್ಟು GM ಹತ್ರ ಬಂದಿದೆ. GM ಹತ್ರ 3A Kannada Mediumದು 239 ಅಂದರೆ ಆಲ್ಮೋಸ್ಟ್ ಸೇಮ್ ಆ್ಯಸ್ ಅ ಜನರಲ್ ಕಟ್ ಆಫ್ ಅಂತ ತಿಳ್ಕೊಳ್ಳೋಣ. 3Aದು ಗೊತ್ತಾಯ್ತಾ. 3Bದು 236 ಬಂದಿದೆ, ವುಮೆನ್ದು 190, 3B Rural 226, 3B Kannada Medium 237, 3B PH 144 ಇದೆ. ಆಮೇಲೆ SCದು ಇದು 212, SC Women 165, SC Rural 205, SC Kannada Medium 217.25, SC PH 142 ಬಂದಿದೆ, ಗೊತ್ತಾಯ್ತಾ? STದು 229 ಬಂದಿದೆ, ವುಮೆನ್ 177, ST Rural 217.00. ಓಕೆ, ಸೊ ಇದು ನಾನು ಹೇಳಿರೋದು ಇವಾಗ ನಾನ್ HK ಆರ್ ರೆಸಿಡೆನ್ಷಿಯಲ್ ಪ್ಯಾರೆಂಟ್ ಕ್ಯಾಡ್ರಿ ಅಂತ ಬರುತ್ತೆ. ಓಕೆ, ಅದ್ರದ್ದು ಈಗ ಇದು ಈಗ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರೋದು HK ರೀಸನ್ 2A ನೋಡಿ 234 ಬಂದಿದೆ, 234.75. ಸೊ ಅದಕ್ಕಿಂತ ಸ್ವಲ್ಪ ಕಮ್ಮಿ ಕಟ್ ಆಫ್ ಬಂದಿದೆ. 2A Women 173, 2A Rural 231, 2B 243.75, 2B Women 172, 3A Women 246, ರೈಟ್? ಸೊ 3A Women 174, 3B 249.25 ಆಯ್ತಾ. ನೋಡಿ ಇಲ್ಲಿ ಜನರಲ್ ಗಿಂತ ಕಟ್ ಆಫ್ ಜಾಸ್ತಿ ಹೋಗಿದೆ 3B ಅಲ್ಲಿ. ಯಾಕೆ ಗೊತ್ತಾ, ನಂಬರ್ ಆಫ್ ಪೋಸ್ಟ್ ಕಮ್ಮಿ ಇರುತ್ತೆ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಯಾವಾಗ ಮಾರ್ಕ್ ಜಾಸ್ತಿ ತೆಗೆದ್ರೆ ಸ್ಟೂಡೆಂಟ್ಸ್ ಮಾರ್ಕ್ ಜಾಸ್ತಿ ತೆಗೆದ್ರೆ ಏನಾಗುತ್ತೆ, ಕಟ್ ಆಫ್ ಸ್ವಲ್ಪ ಮೇಲೆಗಡೆ ಹೋಗುತ್ತೆ. ಕಟ್ ಆಫ್ ಕಮ್ಮಿ ಜಾಸ್ತಿ ಆಗುತ್ತೆ, ಆಮೇಲೆ ಪೋಸ್ಟ್ ಕಮ್ಮಿ ಇದ್ದಾಗ ಈ ಥರ ಕಟ್ ಆಫ್ ಹೈ ಹೋಗೋ ಚಾನ್ಸಸ್ ಇರುತ್ತೆ. ನಮ್ಮ ಜಿ ಎಮ್ ಕಟ್ ಆಫೇ ಇದೆ 240. ಬಟ್ ಏನಂತಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ ಆಫ್ ಏನಂತಂದರೆ ಸ್ವಲ್ಪ ಜಾಸ್ತಿ ಹೋಗಿದೆ 249.25 ಆಯಿತಾ, ಅದಕ್ಕಿಂತ ಜಾಸ್ತಿ ಹೋಗಿದೆ. 3B ವುಮೆನ್ 191.5, ಆಮೇಲೆ ಎಸ್ ಸಿ 214.75, ಆಮೇಲೆ ಎಸ್ ಸಿ ವುಮೆನ್ 181.50, ಓಕೆ. ಅದಾದಮೇಲೆ ಎಸ್ ಸಿ ಪಿ ಎಚ್ 120, ಎಸ್ ಟಿ 242, ಎಸ್ ಟಿ ವುಮೆನ್ 170. ನೋಡಿ ಇದೂ ಜಿ ಎಮ್ಗಿಂತ ಜಾಸ್ತಿ ಹೋಗಿದೆ. ಇದೂ ಏನಂತಂದರೆ ಎಸ್ ಸಿನೂ ಜಿ ಎಮ್ ಸನಿ ಅಂದರೆ ಸ್ವಲ್ಪ ಅದರ ಹತ್ತಿರ ಬಂದಿದೆ ಅಷ್ಟೇ, ಗೊತ್ತಾಯ್ತಾ. ಸೊ ಬಟ್ ಪಾಯಿಂಟ್ ಟು ಬಿ ನೋಟೆಡ್, ಇದು 249 ಜಾಸ್ತಿ ಆಗಿದೆ ಕಟ್ ಆಫು. 2A ವುಮೆನ್ ಇದೂ ಹತ್ರ ಬಂದಿದೆ. ಆಮೇಲೆ 243 ನೋಡಿ 243, ಇದೂ ಜಿ ಎಮ್ ಕ್ರಾಸ್ ಆಗೋಗಿದೆ ಆಯಿತಾ. ನೋಡಿ ಈ ಥರ ಕಟ್ ಆಫು ಅನ್ಪ್ರಿಡಿಕ್ಟಬಲ್ ಕಟ್ ಆಫ್ಸ್ ಇರುತ್ತೆ. ಸುಮ್ಮನೆ ಕಟ್ ಆಫ್ ವಿಡಿಯೋ ಮಾಡಿ ಅಂತಂದರೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಏನಂತಂದರೆ ತುಂಬ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೆ. ಸರಿನಾ, ಐ ಥಿಂಕ್ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ doubt, please comment me in the comment box. And once again, congratulations all the students who have selected in PWD. Thank you so much. We'll meet in the next video. Thank you.